ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ಬ್ಯಾಂಕಿಂಗ್ ಸ್ಪೆಷಲ್ ಸೀರೀಸ್ನಲ್ಲಿ ಸಿಂಪ್ಲಿಫಿಕೇಷನ್ ಸೆಟ್ 7ರ 5 ಕ್ವಶ್ಚನ್ಗಳನ್ನು ಸಾಲ್ವ್ ಮಾಡಲಿದ್ದೇನೆ. ಹಾಗಾದರೆ ಬನ್ನಿ. ಕ್ವಶ್ಚನ್ ನಂಬರ್ 1, 8 ಟು ದ ಪವರ್ ಆಫ್ 7.2 ಡಿವೈಡೆಡ್ ಬೈ 512 to the power of 1.6 multiplied by 4096 to the power of minus 1.2 divided by 32768 to the power of minus 1 is equals to 8 to the power of what? ಈ ವಾಟ್ ಪ್ರಶ್ನೆಗೆ ನಾವು ಇಂದು ಉತ್ತರ ಹುಡುಕಬೇಕಾಗಿದೆ. ಮೊದಲನೇದಾಗಿ ಈ ತರಹದ ಪ್ರಶ್ನೆಗಳಿಗೆ ಲಾಸ್ಟ್ ಈಸ್ ಈಕ್ವಲ್ಸ್ ಟು ಮುಂದಿರುವ ಬೇಸನ್ನು ನೋಡ್ಕೋಬೇಕಾಗುತ್ತೆ. ಈಗ 8 ಇಷ್ಟು 10 ಅಂದ್ಕೊಳ್ಳಿ, ಇದಕ್ಕೆ ಬೇಸ್ ಅಂತಾರೆ, ಇದಕ್ಕೆ ಇಂಡೆಕ್ಸ್ ಅಂತಾರೆ. ಹಾಂ, ಈ ಬೇಸನ್ನು ನೋಡ್ಕೋಬೇಕಾಗುತ್ತೆ. ಈಗ ಒಂದು ವೇಳೆ ಕ್ವಶ್ಚನ್ ಮಾರ್ಕ್ನ ಬೇಸ್ನಲ್ಲಿ ಇಂಡೆಕ್ಸಸ್ ಕ್ವಶ್ಚನ್ ಮಾರ್ಕ್ನಲ್ಲಿದ್ದು ಹಾಗೂ ಬೇಸ್ ಯಾವುದಾದ್ರೂ ಒಂದು ನಂಬರ್ ಇದ್ದರೆ ಮುಕ್ಕಳಿದ ಭಾಗವನ್ನೆಲ್ಲವನ್ನು ನಾವು 8 ಬೇಸ್ ಆಗಿ ಪರಿವರ್ತಿಸುವಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾದರೆ ಅದು ಹೇಗೆ ಎಂಬುದನ್ನು ಈಗ ತಿಳ್ಕೊಳ್ಳೋಣ. ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಈ ರೀತಿ ಇಂಡೆಕ್ಸಸ್ ಪ್ರಾಬ್ಲಮ್ಗಳಲ್ಲಿ ಡಿವೈಡ್ ಬಂದರೆ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು ಇಂಡೆಕ್ಸ್ಗಳನ್ನು, ಹಾಗೂ ಮಲ್ಟಿಪ್ಲಿಕೇಷನ್ ಬಂದರೆ ಇಂಡೆಕ್ಸ್ಗಳನ್ನು ಎಡಿಷನ್ ಮಾಡ್ಕೋಬೇಕು. ಇಂಡೆಕ್ಸ್ ಅಂದರೆ ಗೊತ್ತಾಯ್ತಲ್ಲ, 8 ಟು 10 ಡಿವೈಡೆಡ್ ಬೈ 8 ಟು ದ ಪವರ್ ಆಫ್ 2 ಅಂತ ಇದ್ಕೊಳ್ಳಿ. ಆವಾಗ 8 ಸಮ ಇದೆ, ಇದರ ಉತ್ತರ 8 × 10 ಮೈನಸ್ 2 ಅಂದರೆ ಡಿವೈಡ್ ಇದೆಲ್ವ, ಹಾಗಾಗಿ 10 ಮೈನಸ್ 2 8 ಆಗುತ್ತೆ. ಅದೇ ಇಲ್ಲಿ ಮಲ್ಟಿಪ್ಲೈ ಇದ್ದಿದ್ದರೆ 10 + 2 = 12 ಆಗ್ತಿತ್ತು. ಈಗ ಈ ಪ್ರಶ್ನೆಯನ್ನು ಬಿಡಿಸೋಣ. ಮೊದಲನೇದಾಗಿ ಡೈರೆಕ್ಟಾಗಿ ಬಿಡಿಸೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಡೈರೆಕ್ಟಾಗಿ ಹೇಗಪ್ಪ ಅಂತಂದರೆ, ಮೊದಲನೇದಾಗಿ ನಾವೀಗ 8 ಬೇಸ್ ಆಗಿ ಎಲ್ಲವನ್ನು ಪರಿವರ್ತಿಸ್ಕೋಬೇಕು. ಇಲ್ಲೂ 8 ಬರುತ್ತೆ, ಇಲ್ಲೂ 8 ಬರುತ್ತೆ, ಇಲ್ಲೂ 8 ಬರುತ್ತೆ, ಇಲ್ಲೂ 8 ಬರುತ್ತೆ. ಹಾಗಾಗಿ ಅದನ್ನು ಬರೆದುಕೊಳ್ಳುವ ಅವಕಾಶ ಅಥವಾ ಜರೂರತ್ತಿರಲ್ಲ. ಈಗ ಡೈರೆಕ್ಟ್ ಮಾಡೋದು ಹೇಳ್ತೀನಿ. ಈಗ 8:1 ಇದೆ, 8:1 ಅಂದರೆ ಮೇಲಿಂದ ಇಂಡೆಕ್ಸ್ ಅಷ್ಟೇ ಬರ್ಕೊಳ್ಳಿ, 7.2. 8:7.2 ಬರ್ಕೊಳ್ಳೋ ಜರುತ್ತಿಲ್ಲ, 8 ಬೇಸನ್ನು ಬಿಟ್ಬಿಡಿ. ಡಿವೈಡ್ ಅಂದರೆ ಮೈನಸ್. 512 ಏನಿದೆ, ಇದು 8³ ಅಂದರೆ 3 ಬರುತ್ತೆ, 8:3. 8:3 ಮಲ್ಟಿಪ್ಲೈಡ್ ಬೈ 1.6 ಇದೆ. ಈಗ ಇವೆರಡು ಮಲ್ಟಿಪ್ಲೈ ಆಗುತ್ತೆ, 14 × 48 ಒಂದು ಪಾಯಿಂಟ್ ಇದೆ, 4.8. ಮೊದಲಿಗೆ 7.2 ಮೈನಸ್ 4.8 ಮಲ್ಟಿಪ್ಲೈ ಅಂದರೆ ಎಡಿಷನ್ ಪ್ಲಸ್ 4096, ಇದು 8:4. ಇದು ನಿಮಗೆ ಹೇಗೆ ಗೊತ್ತಾಯಿತು ಅಂದರೆ 8 ಸಲ ಮಲ್ಟಿಪ್ಲೈ ಮಾಡ್ಕೊಂಬಿಡಿ, 8×64 ಲಾಸ್ಟ್ ಡಿಜಿಟ್ 4 ಉಳಿತು, 4×32 2 ಉಳಿತು, 2×16 ಲಾಸ್ಟಿಗೆ ಡಿಜಿಟ್ 6 ಉಳಿತು, ಇದು 6 ಇದೆ. ಹಾಗಾಗಿ ಇದು 8:4 ವ್ಯಾಲ್ಯೂ ಅಂತ ಗೊತ್ತಾಯ್ತು ನಿಮಗೆ. 8:4 4×12 4.8 ಮೈನಸ್ ಪವರ್ ಇರೋದ್ರಿಂದ ಮೈನಸ್ 4.8 ಲಾಸ್ಟೇ ಉಳಿದಿದ್ದು ಮೈನಸ್. 32768 ಇದು 8:5, ಇದು ಮೈನಸ್ ಆಫ್ 5 ಬರುತ್ತೆ. ಹಾಗಾದರೆ ಈಸ್ ಈಕ್ವಲ್ಸ್ ಟು 8:x, 8 ವರ್ಕ್ ಜರುತ್ತಿಲ್ಲ, ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಬೇಕಾಗುತ್ತೆ. ಈಗ ಮೈನಸ್ ಇಂಟು ಪ್ಲಸ್, ಇಲ್ಲಿ ನೋಡಿ 7.2 ಮೈನಸ್ 4.8 ಪ್ಲಸ್ ಇಂಟು ಮೈನಸ್ ಮೈನಸ್ 4.8, ಈ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಟು 7.2 ಪ್ಲಸ್ 5.2 7.2 + 5 ಅಂದರೆ ಇವೆರಡು ನಂಬರ್ಗಳನ್ನು ಕೂಡಿಸ್ಕೊಳ್ಳಿ. ಪ್ಲಸ್ ಇದ್ದಿದ್ದನ್ನು 7.2 + 5 ಎಷ್ಟಾಗುತ್ತೆ, 7.2 + 5 12.2. ಇನ್ನು 4.8 ಮೈನಸ್ 4.8 ಅಂದರೆ ಮೈನಸ್ 9.6.
माइनस 9.6 12 आर हे 6 12 हे 2 उत्तर 2.6 ಈ ನಿಮ್ಮ ನಾನು ನಿಮಗೆ ಹೇಳ್ತಾ ಪ್ರಾಬ್ಲಮ್ ಮಾಡ್ತಿರೋದಕ್ಕಾಗಿ ಇದರ ಆನ್ಸರ್ ಲೇಟಾಗಿ ಬರ್ತಾ ಇದೆ. ನೀವು ಇದನ್ನು ಪೆನ್ ಇಲ್ಲೇ ಸಹ ಮಾಡ್ಕೋಬೋದು. ಇದು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಸ್ಪೀಡ್ ಹೆಚ್ಚಾಗುತ್ತೆ. ಈಗ ಇದನ್ನು ಪ್ರಿಂಟೆಡ್ ಆಗಿ ಹೇಗಿದೆ ಆನ್ಸರ್ ನೋಡೋಣ. 8 ಇದು ಬಿಡಿಸಿ ಬರೆದಾಗ 8 7.2 ಎಂಟರ್ ಕ್ಯೂಬ್ 512 ಇಂಟು 1.8 to the power of 1.6 ಮಲ್ಟಿಪ್ಲೈ ಬೈ 8 to the power 4 multiplied by minus 1.2 divided by 8 to the power 5 into minus 1. In the multiply markoli 14.48 and nakane 48 minus 448 minus 5. In the ulidid method alla same. Idu naavu ee 8 base anna bittu ಡೈರೆಕ್ಟಾಗಿ ಮಾಡಿದ್ವಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಉತ್ತರ ಅತಿ ಬೇಗ ಬರುತ್ತೆ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಫೋರ್ಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ 960 13.5 ಪರ್ಸೆಂಟ್ ಆಫ್ 320 x ಪರ್ಸೆಂಟ್ ಆಫ್ 300. ಈಗ ಈ ಪ್ರಾಬ್ಲಮ್ನ ನಾವು ಮೊದಲಿಗೆ 45.5 ಡಿವೈಡೆಡ್ ಬೈ 100 ಬರ್ಕೊಂಡ್ರಿ. ಈಗ ಇಲ್ಲಿ ಪಾಯಿಂಟ್ ಇದೆ, ಈ ಪಾಯಿಂಟನ್ನು ಹೋಗಾಕ ಮೇಲೂ ಮಲ್ಟಿಪ್ಲೈ ಬೈ 10 ಕೆಳಗೂ ಮಲ್ಟಿಪ್ಲೈಡ್ ಬೈ 10 ಮಾಡುತ್ತೆ. ಆಗ 455 ಡಿವೈಡೆಡ್ ಬೈ 1000 100 ಇತ್ತು, ಮಲ್ಟಿಪ್ಲೈ ಬೈ 10 ಮಾಡಿದ್ದೆ 1000. ಈಗ ಇದನ್ನು ಇಂಟು 960. ಈಗ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ, ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡಿ. 960. ಈ ಒಂದು ಸೊನ್ನೆ ಒಂದು ಸೊನ್ನೆ ಹೋಯಿತು, 5 2 10 0, 5 9 45, 5 5 4 5 20, 4 7 8 4 4 16. ಈಗ ಉಳಿದಿದ್ದಷ್ಟು 91 × 24 ಡಿವೈಡೆಡ್ ಬೈ 5. 91 × 24 ಡಿವೈಡೆಡ್ ಬೈ 5. ಈಗ 91 × 24 ಮಾಡ್ಕೊಳ್ಳಿ, 4 1 4 4 3 2 38 2 9 18 3 21 2 1 8 4 ಪ್ಲಸ್ 5 ಒಂದಿದೆ. ಆಗ 2 1 8 4 ಬಂತಲ್ಲ, 5 4 20, 1 ಉಳಿತು, 5 3 15, 3 ಉಳಿತು, 5 6 30, 5 8 40, 436.8 ಬಂತು. ಇದರ ಉತ್ತರ 436.8 ಪ್ಲಸ್. ಈಗ ಇದನ್ನು ಬಿಡಿಸ್ಕೊಳ್ಳೋಣ, 13.5% of 320, 135 × 10 ಮಾಡಿದೆ. ಆಮೇಲೆ 100 ಡಿವೈಡೆಡ್ ಬೈ ಯು ಅಲ್ಲಿಯೂ ಮಲ್ಟಿಪ್ಲೈ ಬೈ 10 ಮಾಡಿದೆ ಡಿನಾಮಿನೇಟರ್ನಲ್ಲಿ. ಈಗ ಆಫ್ 320, 1 0 1 0 ಹೋಯಿತು, 5 2 10, 5 7 10, 5 7 35, 4 5 20, 4 8 32, 7 8 56, 8 7 16, 5 21 ಡಿವೈಡೆಡ್ ಬೈ 5. ಈಗ 8 7 56, 8 7 16, 5 21 ಡಿವೈಡೆಡ್ ಬೈ 5 ಉಳಿತು. 5 4 20, 5 3 15, 5 2 10, 43.2 ಇದರ ಆನ್ಸರ್. ಇದರ ಆನ್ಸರ್ ಎಷ್ಟು ಬಂದಿತ್ತು? 436.8 ಪ್ಲಸ್ 43.2 ಬಂದಿತ್ತು. ಇನ್ನು
is equal to idu kudukka mudi 43.2 436.8 plus 43.2 10 690 10 8 480 ಇದು ಒಟ್ಟು ಆನ್ಸರ್ 480 ಬಂದಿದೆ ಈಸ್ ಈಕ್ವಲ್ಸ್ ಟು ಎಕ್ಸ್ ಪರ್ಸೆಂಟ್ ಆಫ್ 3000 ಇದೆ 2 0 2 0 ಹೋಯಿತು 30 ಉಳಿತು ಈ 30ನ್ನು ಇಲ್ಲಿ ತೊಗೊಂಬಂದ್ರೆ 0 0 ಕ್ಯಾನ್ಸಲ್ 3 1 3 1 3 3 18 ಇದರ ಉತ್ತರ 16 ಅದೇ ಆಗಲ್ಲಿ ಮಾಡಿದ ಅದು ಏನು ಮಾಡಿದೆ ಅದೇ ಮೊದಲೇಕೆ 45.5 ಇಡೀ ಇಂಟು 9.6 ಇದನ್ನು ಡಿವೈಡೆಡ್ ಬೈ 100 ಮಾಡಿಕೊಂಡೆ ಇಲ್ಲಿ 100 ಇರುತ್ತಲ್ಲ ಇದನ್ನೇ ಇಲ್ಲಿ ತೊಗೊಂಡ್ರೆ 100 2 ಪಾಯಿಂಟ್ ಲೆಫ್ಟಿಗೆ ಬರುತ್ತೆ 960ಗೆ ಈಗ 45.5% ಇರುತ್ತಲ್ವ ಇದು ಪೂರ್ತಿ ಅನ್ವಯ ಆಗುತ್ತೆ ಈ 100ನ್ನು ಇಲ್ಲಿ ಡಿವೈಡ್ ಮಾಡೋ ಬದಲಿ ಇಲ್ಲಿ ಡಿವೈಡ್ ಮಾಡಿದೆ ಅವಾಗ 2 ಪಾಯಿಂಟ್ಗಳು ಹಿಂದೆ ಬರುತ್ತೆ ಅವಾಗ ಇದು 9.5 ಆಗುತ್ತೆ 9.6 ಆಗುತ್ತೆ ಅದನ್ನೇ ಇಲ್ಲಿ ಬರೀತಾರೆ 45.5 ಇಂಟು 9.6 ಇದು 3 ಇಂಟು 3 ಡಿಜಿಟ್ ಇಂಟು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮೂಲಕ ಸಾಲ್ವ್ ಮಾಡ್ಕೋಬೋದು ಇದನ್ನು ಸಹ ಹಾಗೆ ಮಾಡಲಾಗಿದೆ ಲಾಸ್ಟಿಗೆ 2 ಸಾಲ್ವ್ ಮಾಡಿದಾಗ 436.8 43.2 ಆನ್ಸರ್ ಬಂದಿತ್ತು ಕೂಡಿಸಿದಾಗ 480 ಡಿವೈಡೆಡ್ ಬೈ 30 ಮಾಡಬೇಕು ಇದು ಇರುತ್ತಲ್ಲ ಎಕ್ಸ್ ಪರ್ಸೆಂಟ್ ಆಫ್ 3 ತೊಗೊಂಡು 2 0 2 0 ಆಗುತ್ತೆ 30 ಇಲ್ಲಿ ಉಳಿತೆ ಲೆಫ್ಟಿಗೆ ಬರೋದು 480 ಡಿವೈಡೆಡ್ ಬೈ 30 0 0 ಹೋಗುತ್ತೆ 3 16 48 ಇದರ ಸರಿಯಾದ ಉತ್ತರ 16 ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಒನ್ 3 8 2 4 1 3 8 2 4 ಪವರ್ ಟು ದ 2/3 ಡಿವೈಡೆಡ್ ಬೈ 16 ಇಂಟು 7.5 ಈಗ ನೋಡಿ ಈಗ ಎಕ್ಸ್ ರೂಟ್ ಎಕ್ಸ್ ಅಂದರೆ ಎಷ್ಟು ಎಕ್ಸ್ ಈಸ್ ಈಕ್ವಲ್ ಟು 1/2 ಅಂದಾಗೆ ಕ್ಯೂಬ್ ರೂಟ್ ಆಫ್ ಎಕ್ಸ್ ಅಂತಂದರೆ ಎಕ್ಸ್ ಇಷ್ಟು 1/3 ಅಂದಾಗೆ ಅಂದರೆ ಈ ಕೆಳಗಿರೋ ವ್ಯಾಲ್ಯೂ ಇಲ್ಲಿ ರೂಟ್ನ ಹತ್ರ ಬರುತ್ತೆ ಆಯಿತಾ ಈಗ ಅದೇ ರೀತಿ ಈ ವ್ಯಾಲ್ಯೂ ಕೊಡಿದ್ದಾನೆ 1 3 8 2 4 ಇದೆ ಈಗ 2/3 ಇದೆ ಕೆಳಗಿನ ವ್ಯಾಲ್ಯೂ 3 ಇದು ಕ್ಯೂಬ್ ರೂಟ್ ಆಗುತ್ತೆ ಇದು ಬಂದಿದ್ದ ಆನ್ಸರ್ನ ಸ್ಕ್ವೇರ್ ಮಾಡ್ಕೋಬೇಕು ಅರ್ಥ ಆಯಿತಾ ಈಗ ಮೊದಲು ಇದರದು ಕ್ಯೂಬ್ ರೂಟ್ ವ್ಯಾಲ್ಯೂ ನೋಡ್ಕೊಳ್ಳಿ ಈಗ ನೋಡಿ ಮಾಡ್ಕೊಳ್ತಾ ಈ ನಂಬರ್ದ ಈಗ ಕ್ಯೂಬ್ ರೂಟ್ ತಗೋದಂತ ಹೇಗಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ 1 8 2 4 ನಾ ಸ್ಕ್ವೇರ್ಸಲ್ಲಿ ನೀವು 2 ಪ್ಲೇಸ್ಗಳನ್ನ ಹೇಗೆ ನೋಡ್ಕೋತಿದ್ವು ಹಾಗೆ ಕ್ಯೂಬ್ ರೂಟ್ನಲ್ಲಿ ಈ 3 ಪ್ಲೇಸ್ಗಳನ್ನ ಕ್ಯಾನ್ಸಲ್ ಔಟ್ ಮಾಡ್ಕೋಬೇಕು ಹಾಗೂ ಕ್ಯೂಬ್ ರೂಟ್ನಲ್ಲಿ ಲಾಸ್ಟ್ ಡಿಜಿಟ್ 2 ಬಂದರೆ 8 ಬರುತ್ತೆ 3 ಬಂದರೆ 7 ಬರುತ್ತೆ ಇವು ಬಿಟ್ಟು ಇದು ಲಾಸ್ಟ್ ಡಿಜಿಟ್ ಇದು ಆನ್ಸರ್ ಡಿಜಿಟ್ ಹಾಗೂ ಇವೆರಡು ನಂಬರ್ಗಳನ್ನು ಬಿಟ್ಟು ಉಳ್ಕಿದ ಯಾವ ನಂಬರ್ ಬಂದರೂ ಅದು ಉತ್ತರ ಲಾಸ್ಟ್ ಡಿಜಿಟ್ ಅದೇ ನಂಬರ್ ಆಗಿರುತ್ತೆ ಈಗ ಸಾರಿ 1 3 8 2 4 ಇಲ್ಲಿ 2 ಕೂಡ ಇಲ್ಲ 7 ಕೂಡ 2 ಕೂಡ ಇಲ್ಲ ಅಥವಾ 3 ಕೂಡ ಇಲ್ಲ ಹಾಗಾಗಿ 4 ಇದೆ ಸೇಮ್ ಡಿಜಿಟ್ ಇಟ್ಕೊಳ್ಳಿ ಇನ್ನು 13 ಈಗ 13ಗೆ ನಿಯರೆಸ್ಟ್ ಕ್ಯೂಬ್ ವ್ಯಾಲ್ಯೂ ಯಾವುದಂತ ತಿಳ್ಕೋಬೇಕು ಒಂದ್ರದ್ದು ಕ್ಯೂಬ್ ವ್ಯಾಲ್ಯೂ 8 1 2 8 3 27 ಈ 27 ವ್ಯಾಲ್ಯೂ ಇದಕ್ಕೆ 13 ಕಂಪೇರ್ ಮಾಡಿದರೆ 27 ದೊಡ್ಡದಾಯಿತು ಈಗ ನಿಯರೆಸ್ಟ್ ವ್ಯಾಲ್ಯೂ ಯಾವುದು 2ದ ವ್ಯಾಲ್ಯೂ 8 ಹಾಗಾಗಿ ಇದರ ಉತ್ತರ ಕ್ಯೂಬು 24 ಈಗ ಇದರದ್ದು ಕ್ಯೂಬ್ ರೂಟ್ ವ್ಯಾಲ್ಯೂ ತೊಗೊಂಡ್ವಿ 1/3 ಇತ್ತಲ್ಲ ಇಲ್ಲಿ 2/3 ಇತ್ತಲ್ಲ ಅದು ಕ್ಯೂಬ್ ರೂಟ್ ವ್ಯಾಲ್ಯೂ ತೊಗೊಂಡ್ವಿ ಈಗ ಇದರ ಸ್ಕ್ವೇರ್ ಮಾಡ್ಕೋಬೇಕು 24 ಸ್ಕ್ವೇರು 576 ಡಿವೈಡೆಡ್ ಬೈ 16 ಇದೆ ಬ್ರಾಕೆಟ್ನಲ್ಲಿ ಮೊದಲೇ ಮಾಡ್ಕೋಬೇಕಲ್ವ ಬೊಡ್ಮಾಸ್ ರೂಲ್ ಪ್ರಕಾರ ಈಗ 16 ಇದೆ ಹದಿನಾರು 3 48
ನಲವತ್ತೆಂಟಂದರೆ ಏಳು ಎರಡು ಒಂಬತ್ತು ಹದಿನಾರಲೆ ತೊಂಬತ್ತಾರು ಮೂವತ್ತಾರು ಇಂಟು ಸೆವೆನ್ ಪಾಯಿಂಟ್ ಫೈವ್ ಬಂತು. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮೂವತ್ತು 36 ಇಂಟು ಸೆವೆನ್ ಪಾಯಿಂಟ್ ಫೈವ್, ಐದರಲೆ ಮೂವತ್ತು, ಐದು ಮೂರಲೆ ಹದಿನೈದು, ಏಳಾರು ನಲವತ್ತೆರಡು, ನಲವತ್ತೆರಡು ಹದಿನೈದು ಐವತ್ತೇಳು, ಐವತ್ತೇಳು ಮೂರು ಅರವತ್ತು, ಏಳು ಮೂರು ಇಪ್ಪತ್ತೊಂದು, ಆರು ಇಪ್ಪತ್ತೇಳು, ಒಂದು ಪಾಯಿಂಟ್ ಎರಡುನೂರ ಎಪ್ಪತ್ತು. ಇದರ ಉತ್ತರ ಎರಡುನೂರ ಎಪ್ಪತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಅದೇ ಮೊದಲೇ ಕಿಕ್ಕೆ ಇದ್ರಿಗೆ ಒನ್ ತ್ರೀ ಏಟ್ ಟು ಫೋರ್ ದ ಕ್ಯೂಬ್ ರೂಟ್ ವ್ಯಾಲ್ಯೂ ತೊಗೊಂಡೆ, ಇಪ್ಪತ್ನಾಲ್ಕು ಬಂತು, ಅದು ಸ್ಕ್ವೇರ್ ಮಾಡಬೇಕು, ಡಿವೈಡ್ ಬೈ ಸಿಕ್ಸ್ಟೀನ್, 37 by 270. ಇನ್ನು ನಾಲ್ಕನೇ ಪ್ರಶ್ನೆ, ಈಗ ಸ್ಕ್ವೇರ್ ರೂಟ್ ವ್ಯಾಲ್ಯೂ ತೊಗೋಬೇಕು. ಈಗ ಈ ಪ್ರಶ್ನೆ ಮಾಡೋಣ. ಇದು ಆಗಲೇ ಇದು ಇಂಡೈಸಸ್ ಪ್ರಾಬ್ಲಮ್ಸ್ನ ಆಗಲೇ ಹೇಳಿದ್ದೀನಿ. ಡಿವೈಡ್ ಬಂದರೆ ಮೈನಸ್ ಮಾಡಬೇಕು. ಮೊದಲೇದಾಗಿ 6.36 ಡಿವೈಡ್ ಅಂದರೆ ಮೈನಸ್. ಈಗ ಇದು 6:2 ಆಗುತ್ತೆ. 6:2 ಅಂದರೆ ಸ್ಕ್ವೇರ್ ಇಂಟು ಮಲ್ಟಿಪ್ಲೈ ಬೈ ಮೈನಸ್ 4.2. ಮೈನಸ್ 4.2 ಅಂತಂದರೆ ಇಲ್ಲಿ ಮೈನಸ್ ಆಫ್ 42 ಎರಡೇ ಮಾಡಬೇಕು, 6 ಸ್ಕ್ವೇರ್ ಇರುತ್ತಲ್ಲ, 42 ಎರಡೆ 84, 8.4 ಈಗ ಈಸ್ ಈಕ್ವಲ್ಸ್ ಪವರ್ ಆಫ್ 1/4 ಕ್ವೆಶನ್ ಮಾರ್ಕ್ ಎಕ್ಸ್ ಒಂದು ಸೆಕೆಂಡು. ಇದಾಯ್ತಾ? ಈಗ ಇದು 3.6 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3.6 ಇಂಟು 8:4 8.4, ಇವೆರಡನ್ನು ಕೂಡಿಸಿದಾಗ 12 ಬರುತ್ತೆ. 8 × 3 = 11, 0.6.4 = 12, 6:12 ಬ್ರಾಕೆಟ್ ಆಫ್ 1/4 ಇದೆ. ಈಗ ಇದು 4 × 4 = 12. ಈಗ ಎಷ್ಟು ಉಳಿತು? 6:3 ಉಳಿತು. 6:3 ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ಎಕ್ಸ್. ಈ ರೂಟ್ ಹೋಗಬೇಕಾದ್ರೆ ಎರಡೂ ಕಡೆ ಸ್ಕ್ವೇರ್ ಮಾಡ್ಕೊಳ್ಳಿ. ಎರಡು ಕಡೆ ಸ್ಕ್ವೇರ್ ಮಾಡ್ಕೊಳ್ಳಿ. ಈಗ ಮೊದಲೇದಾಗಿ ಇದು ರೂಟ್ ರೂಟ್ ಕ್ಯಾನ್ಸಲ್ ಆಯಿತು. 6:3 ಅಂದರೆ 6 ಕ್ಯೂಬು 216 ಆಗುತ್ತೆ. ಇದನ್ನು ಸ್ಕ್ವೇರ್ ಮಾಡ್ಕೋಬೇಕು. ಈಸ್ ಈಕ್ವಲ್ಸ್ ಟು ಎಕ್ಸ್. 216² ಈಸ್ ಈಕ್ವಲ್ಸ್ ಟು ಎಕ್ಸ್. ಇದನ್ನ ಸ್ಕ್ವೇರ್ ಮಾಡಿಕೊಂಡ್ರೆ 4 6 6 5 6 ಆನ್ಸರ್ ಬರುತ್ತೆ, ಈಸ್ ಈಕ್ವಲ್ಸ್ ಟು ಎಕ್ಸ್. ಇದನ್ನು 3 ಡಿಜಿಟ್ಗೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡೋಣ. ಸೇಮ್ 6:3:6, 6 × −8:4 ಇವೆರಡನ್ನು ಎಡಿಷನ್ ಮಾಡ್ಕೊಳ್ಳಿ. 6:12 ಆಗುತ್ತೆ. 6:12 1/4 4 1 = 4 3 = 6:3 ಆಯಿತು. ಕ್ಯೂಬ್ ವ್ಯಾಲ್ಯೂ 216. ಈಗ 216 ಈ ಸ್ಕ್ವೇರ್ನ ಇದು ಕ್ಯಾನ್ಸಲ್ ಮಾಡ್ಕೋಬೇಕಂದ್ರೆ ಎರಡು ಕಡೆ ಸ್ಕ್ವೇರ್ ಮಾಡಿಕೊಂಡ್ರೆ 216² ಆಗುತ್ತೆ. 216² ವ್ಯಾಲ್ಯೂ ಆಗಲೇ ಹೇಳಿದ್ನಲ್ಲ, 4 6 6 5 6. 216 216 × 216 ಮಲ್ಟಿಪ್ಲೈ ಮಾಡ್ಕೋಬೇಕು. ಅದು 3 ಡಿಜಿಟ್, ಮೊದಲ ಡಿಜಿಟಿಂದ ಮೊದಲ ಡಿಜಿಟು, ಮೊದಲ ಡಿಜಿಟಿಂದ ಇಲ್ಲಿ, ಎರಡು ಡಿಜಿಟಿಂದ ಇಲ್ಲಿ, ಈ ರೀತಿಯಾಗಿ ಮಾಡ್ಕೊಳ್ಳಿ. ಇದು ಮೆಥಡ್ ನಿಮಗೆ ಬರುತ್ತೆ ಅಂದ್ಕೊತೀನಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಕ್ಯೂಬ್ ರೂಟ್ ಆಗಲೇ ಏನು ಹೇಳಿದೆ, ಕ್ಯೂಬ್ ರೂಟ್ ವ್ಯಾಲ್ಯೂ ತೊಗೋಬೇಕಾದ್ರೆ ಕ್ಯೂಬ್ ರೂಟ್ ಆಫ್ 1 2 1 6 7, ಲಾಸ್ಟ್ ಡಿಜಿಟು 2 ಇದ್ದರೆ 8, 3 ಇದ್ದರೆ 7. ಈಗ 1 6 7ಲ್ಲಿ ಲಾಸ್ಟ್ ಡಿಜಿಟ್ 7 ಇದೆ ಅಂದರೆ ಆನ್ಸರ್ 3. 12 ಇದೆ, 2 8, 3 27 ಆಗುತ್ತೆ. 27 ದೊಡ್ಡದಾಗಿದ್ದರಿಂದ 2 8 ವ್ಯಾಲ್ಯೂ ಸರಿ ಆಗುತ್ತೆ. ಹಾಗಾಗಿ 23, ಇದು 23 ಕ್ಯೂಬ್ ರೂಟ್ ವ್ಯಾಲ್ಯೂ. ಇನ್ನು ಸ್ಕ್ವೇರ್ ರೂಟ್ ತೆಗೆದಂತೂ ಹೇಳ್ಕೊಟ್ಟಿದ್ದೇನೆ. 2 4 0 2 5, ಲಾಸ್ಟ್ ಡಿಜಿಟ್ 5 ಇದೆ, 5 ಎರಡು ಕ್ಯಾನ್ಸಲ್ ಆಯಿತು. ಈಗ 240, 15 ಇದು 725 ಆಗುತ್ತೆ, 16 ಇದು 256 ಆಗುತ್ತೆ. ಹಾಗಾಗಿ 15
ಇದರ ಸ್ಕ್ವೇರ್ ವ್ಯಾಲ್ಯೂ ಸ್ಕ್ವೇರ್ ರೂಟ್ ವ್ಯಾಲ್ಯೂ 155. ಈಗ 155 × 23 ಐದು ಮೂರು ಹದಿನೈದು 5 7 10 25 1 26 ಲಾಸ್ಟು 3 ಅಂದರೆ 3 5 7 10 10 3 13 2 15 2 ಅಂದರೆ 2 1 3 3 5 6 5 ಇದರ ಉತ್ತರ. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅದೇ 23 to 5 ಮಲ್ಟಿಪ್ಲೈ ಬೈ ಆನ್ಸರ್. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ಬಯಸ್ತೇನೆ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.